ಹೆಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಕ್ರಿಪ್ಕಿಡ್ ಯೂಟ್ಯೂಬ್ ಚಾನಲ್ ಓಕೆ ನನಗೆ ಗೊತ್ತು ಐದು ದಿನ ಆದಮೇಲೆ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಸೊ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರಾಕ್ಟಿಕಲ್ಸ್ಗಳನ್ನ ನೋಡ್ತಾ ಇದ್ದೀವಿ ಸೊ ಪ್ರಾಕ್ಟಿಕಲ್ ಮಾಡಿ ನೋಡೋಣ ಪಾಸ್ ಆಫ್ ಟ್ರ್ಯಾಕಿಂಗ್ ಯಾವ ರೀತಿ ನಡೆಯುತ್ತೆ ಏನು ಇತ್ತು ಅಂತ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಂದೇ ಆದಂತಹ ಟೂಲ್ನ ಯೂಸ್ ಮಾಡ್ಕೊಳ್ತಾ ಇದೀನಿ ನಾನು ಜಸ್ಟ್ ಇವಾಗ ತಾನೇ ರೆಡಿ ಮಾಡಿದ್ದೀನಿ ಸೊ ಪೈಥಾನ ಯೂಸ್ ಮಾಡ್ಕೊಂಬಿಟ್ಟು ಸಿಂಪಲ್ ಸಿಂಪಲ್ ಪ್ರೋಗ್ರಾಮ್ ಇದೆ ಪೇಸ್ ಆಫ್ ಕೋಡ್ ನೀವು ಕೂಡ ಚೆಕ್ ಮಾಡ್ಕೋಬೋದು ನೀವು ಪೈತಾನ್ ಬಂದರೆ ನಿಮ್ಗೆ ಏನಾದರೂ ಪೈತಾನ್ ಬಂದರೆ ನೀವು ರೆಡಿ ಮಾಡ್ಕೋದಾ ರೀತಿ ಟೂಲ್ಸ್ ಕಣ ಅಥವಾ ನಿಮಗೆ ಏನಾದರೂ ಬರಲ್ಲ ಅಂತಂದರೆ ನನ್ನ ಪ್ಲೇ ಲಿಸ್ಟ್ನಲ್ಲಿ ಆಲ್ರೆಡಿ ಪೈತಾನ್ ಕಂಪ್ಲೀಟ್ ಕೋರ್ಸ್ ಇದೆ ಪೈಥಾನ್ ಕಂಪ್ಲೀಟ್ ಕಂಪ್ಲೀಟ್ ಕೋರ್ಸಿನ ಕನ್ನಡ ಅಂತ ಸೊ ಇದನ್ನ ಔಟ್ ಮಾಡ್ಕೋಬೋದು ಓಕೆ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ ಪಾಸ್ವರ್ಡ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ವಿ ಅದರಲ್ಲಿ ಎರಡು ಪ್ರಾಕ್ಟಿಕಲ್ ಮಾಡೋಣ ಇವತ್ತು ಬ್ರೂಡ್ ಫೋರ್ಸ್ ಅಟ್ಯಾಕ್ ಆಮೇಲೆ ಡಿಕ್ಷನರಿ ಅಟ್ಯಾಕ್ ಪ್ರಾಕ್ಟಿಕಲ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ ಥೆರಾಟಿಕಲ್ ಪಾರ್ಟ್ನ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಥೆರಾಟಿಕಲ್ ಅಂಡರ್ಸ್ಟ್ಯಾಂಡ್ ಆದಮೇಲೆ ನಾವು ಏನು ಮಾಡ್ಬೋದು ಪಾರ್ಟ್ ಪ್ರಾಕ್ಟಿಕಲ್ಗೆ ಜಂಪ್ ಆಗ್ಬೋದು ಓಕೆ ಸೊ ಇಲ್ಲಿ ನಾನು ಏನು ಹೇಳಿದೆ ನನ್ನದೇ ಆದಂಥ ಒಂದು ಟೂಲನ್ನ ಯೂಸ್ ಇದ್ದೀನಿ ನಾನು ಜಸ್ಟ್ ಇವಾಗ ತನಕ ಕೂತ್ಕೊಂಡು ರೆಡಿ ಮಾಡಿದ್ದೀನಿ ಏನು ದೊಡ್ಡದಿಲ್ಲ ಇಲ್ಲ ಟೂಲ್ ತುಂಬ ಸಿಂಪಲ್ ಟೂಲ್ ಇದೆ ಒಂದು ಸಮ್ ಅರೌಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಲೈನ್ ಒಳಗಡೆ ನೀವು ಕೂಡ ರೆಡಿ ಆ ರೀತಿಯಾದಂಥ ಟೂಲ್ನ ಸೊ ಈ ಟೂಲ್ ಏನು ಮಾಡುತ್ತೆ ಅಂದರೆ ಎಮ್ ಡಿ ಫೈ ಹ್ಯಾಶಸ್ಗಳನ್ನ ಕ್ರ್ಯಾಕ್ ಮಾಡುತ್ತೆ ಸೊ ನಾನು ಅಂದ್ಕೊಂಡು ನಡೀತಾ ಇದ್ದೀನಿ ನಿಮಗೆ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅಂತ ಅಕಸ್ಮಾತ್ ಏನಾದರೂ ಕ್ರಿಪ್ಟೋಗ್ರಫಿ ಬಗ್ಗೆ ಸ್ವಲ್ಪ ನಾಲೆಜ್ ಇಲ್ಲ ಅಂತಂದರೆ ಒಂದು ಬೇಸಿಕ್ ಐಡಿಯಾ ಕೂಡ ಏನು ಮಾಡ್ತೀನಿ ಥೆರಟಿಕಲ್ ಪಾರ್ಟ್ನಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಟೈಮಲ್ಲಿ ಅಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೇಳ್ತೀನಿ ಸೊ ಹ್ಯಾಶಸ್ ಅಂದರೆ ಏನು ಎನ್ಕ್ರಿಪ್ಷನ್ ಅಂದ್ರೆ ಏನು ಡಿಕ್ರಿಪ್ಷನ್ ಅಂದರೆ ಏನು ಅಂತ ಓಕೆ ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ಸ್ ಗೈಸ್ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ವಸಿಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಏನ್ ಮಾಡಬೇಕಾಗುತ್ತೆ ಪ್ಲೇ ಲಿಸ್ಟ್ನಲ್ಲಿ ಬಂದ್ಬಿಟ್ಟು ಸವೆ ಕೋಸಿಂಗ್ ಕಾಣ ಅಂತ ಇದೇನು ಪ್ಲೇಲಿಸ್ಟ್ ಇದೆಲ್ಲ ಇದನ್ನ ಪ್ಲೀಸ್ ಅಸೆಸ್ ಮಾಡ್ಕೊಳ್ಳಿ ಓಕೆ ನೀವೇನಾದ್ರು ಸೈಬರ್ ಸೆಕ್ಯೂರಿ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜ್ನ ಗೇನ್ ಮಾಡ್ಕೋಬೇಕಾಗಿದೆ ಸೈಬರ್ ಸೆಕ್ಯೂಟಿ ಬಗ್ಗೆ ತಿಳ್ಕೋಬೇಕಾಗಿದೆ ಅಂತಂದರೆ ಸೊ ಈ ಪ್ಲೇಸ್ನ ಏನು ಮಾಡ್ಕೊಳ್ಳಿ ಸೇವ್ ಮಾಡಿ ಇಟ್ಕೊಳ್ಳಿ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಜೊತೆ ಶೇರ್ ಮಾಡಿ ಓಕೆ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ ಪಿ ಪಿ ಎಂಟರ್ ಆಗೋಣ ಫುಲ್ ಸ್ಕ್ರೀನ್ ಮಾಡ್ಕೊಳ್ತೀನಿ ನಾನು ಲಾಸ್ಟಾಸ್ನಲ್ಲಿ ಪ್ರಾಕ್ಸೀಸ್ ಆಮೇಲೆ ಏನು ಮಾಡಿದ್ವಿ ಪ್ರಾಕ್ಸೀಸರ್ವರ್ಸ್ ಆ್ಯಂಡ್ ಅನೋನಿವೈಸರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ಕ್ಲಾಸ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪಾಸ್ವರ್ಡ್ ಕ್ರ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಪಾಸ್ವರ್ಡ್ ಕ್ರ್ಯಾಕಿಂಗ್ ಅಂದರೆ ಏನು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾಗುತ್ತೆ ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಟರ್ಮ್ಸ್ಗಳು ಬರ್ತವೆ ಎನ್ಕ್ರಿಪ್ಷನ್ ಅಂತ ಬರುತ್ತೆ ಡಿಕ್ರಿಪ್ಷನ್ ಅಂತ ಬರುತ್ತೆ ಸೊ ಅದಾದಮೇಲೆ ಹ್ಯಾಶಸ್ಗಳು ಬರ್ತವೆ ಸೊ ಈ ರೀತಿ ಅಂದರೆ ಏನು ಸಿಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಕ್ರಿಪ್ಟೋ ಬಗ್ಗೆ ಬಗ್ಗೆ ಕ್ರಿಪ್ಟೋಗ್ರಫಿ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ಹೇಳೋದಾದರೆ ಹ್ಯಾಶಸ್ಗಳು ಅಂದರೆ ಏನು ಅಂತ ನೋಡಿ ಒಂದು ಟೆಕ್ಸ್ಟ್ ಇದೆ ಸಮ ಏನಂತ ಇದೆ ಅಂದರೆ ಅಂತ ಇದೆ ಅಂತ ಇಟ್ಕೊಳ್ಳೋಣ ಸೊ ವಾಜಿದ್ ಅಂತ ಇರುವಂತಹ ಟೆಕ್ಸ್ಟ್ನ ಏನಾದರೂ ಡಾಟಾ ಬೇಸ್ನಲ್ಲಿ ಸ್ಟೋರ್ ಮಾಡಿದ್ರೆ ಅಕಸ್ಮಾತ್ ಅಂದ್ಕೊಳ್ಳೋಣ ಇದು ನನ್ನ ಪಾಸ್ವರ್ಡ್ ಅಂತ ಇಟ್ಕೊಳ್ಳೋಣ ಓಕೆ ಇದೇನಿದೆ ವಾಸಿದ್ ಅನ್ನೋದು ನನ್ನ ಪಾಸ್ವರ್ಡ್ ನಮ್ಮದೇ ಯಾವುದೋ ಒಂದು ಅಕೌಂಟಿನ ಪಾಸ್ವರ್ಡ್ ಇದೆ ಸೊ ನಾನು ಒಂದು ವೆಬ್ಸೈಟ್ನ ರನ್ ಮಾಡ್ತಾ ಇದ್ದೀನಿ ಆ ವೆಬ್ಸೈಟ್ ಬೇಸ್ನಲ್ಲಿ ನಾನು ಆ್ಯಸ್ ಇಟ್ ಈಸ್ ಏನು ಮಾಡಿದ್ದೀನಿ ಪಾಸ್ವರ್ಡ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಕಸ್ಮಾತ್ ಅಲ್ಲಿ ಏನಾದರೂ ರೆಸ್ಕ್ಯೂ ಇಂಜೆಕ್ಷನ್ ಆಗಿಬಿಟ್ಟು ನನ್ನ ಡೇಟಾ ಲೀಕ್ ಆಯಿತು ಅಂತ ಇಟ್ಕೊಳ್ಳಿ ಅಂತಹ ಟೈಮ್ನಲ್ಲಿ ಏನಾಗುತ್ತೆ ಹ್ಯಾಕರ್ಗೆ ಡೈರೆಕ್ಟ್ ನನ್ನ ಪಾಸ್ವರ್ಡ್ ಸಿಗುತ್ತೆ ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕ್ರಿಪ್ಟೋಗ್ರಫಿನ ಯೂಸ್ ಮಾಡ್ಕೊಳ್ತೀವಿ ಇಲ್ಲಿ ಹ್ಯಾಶ್ ಫಂಕ್ಷನ್ನ ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ ವಾಸಿದ್ನ ಸ್ಟೋರ್ ಮಾಡಲ್ಲ ಅದ್ರ ಬದಲಾಗಿ ಒಂದು ಹ್ಯಾಶ್ ಅಲ್ಗೋ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹ್ಯಾಶ್ ಸ್ಟ್ರಿಂಗ್ ಆಗಿ ಕನ್ವರ್ಟ್ ಮಾಡಿ ಸ್ಟ್ರಿಂಗ್ ಸ್ಟ್ರಿಂಗ್ನ ಏನು ಮಾಡಿರ್ತೀವಿ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಸೊ ಇವಾಗ ವಾಜಿದ್ ಏನು ಬೇಕಾದರೂ ಆಗಿರ್ಬೋದು ಇದು ಏನಿದೆ ಸ್ಟ್ರಿಂಗ್ ಏನು ಬೇಕಾದ್ರೂ ಆಗಿರ್ಬೋದು ಓಕೆ ಸೊ ಅದೇ ಎಮ್ ಡಿ ಫೈ ಹ್ಯಾಶ್ ಆಗಿರ್ಬೋದು ಏನೇ ಆಗಿರಲಿ ಸಮಥಿಂಗ್ ಈ ರೀತಿ ಅನ್ರೀಡೆಬಲ್ ಫಾರ್ಮೆಟ್ನಲ್ಲಿ ಅದನ್ನ ಕನ್ವರ್ಟ್ ಮಾಡಿ ಇಟ್ಟಿರ್ತೀವಿ ಆಮೇಲೆ ಹ್ಯಾಶಸ್ ಏನಿರ್ತಾವೋ ಅದನ್ನ ಮತ್ತೆ ವಾಪೀಸ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ನಾರ್ಮಲ್ ಫಾರ್ಮೇಟ್ ಗೆ ತಗೊಂಡ್ ಆಗಲ್ಲ ಓಕೆ ಸೊ ನಾವೇನ್ ಮಾಡಕ್ಕಾಗಲ್ಲ ಯಾವುದೇ ಒಂದು ಹ್ಯಾಶ್ನ ಡೈರೆಕ್ಟ್ಲಿ ನಾರ್ಮಲ್ ಫಾರ್ಮೇಟ್ಗೆ ಆಗಲ್ಲ ಆ ರೀತಿಯಾದಂಥ ಯಾವುದೇ ಯಾವುದೇ ರೀತಿಯಾದಂಥ ಅಲ್ಗೋರಿದ್ ಇಲ್ಲ ಹ್ಯಾಶಸ್ ಗಳನ್ನ ವಾಪೀಸ್ ನಾರ್ಮಲ್ ಫಾರ್ಮೇಟ್ ಗೆ ಬರೋದು ಓಕೆ ಬಟ್ ಎನ್ಕ್ರಿಪ್ಷನ್ ಆಮೇಲೆ ಡಿಕ್ರಿಪ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವೇನ್ ಮಾಡಬಹುದು ಸತಿ ಕನ್ವರ್ಟ್ ಮಾಡಿರುವಂತಹ ಟೆಕ್ಸ್ಟ್ ನ ಎನ್ಕ್ರಿಪ್ಷನ್ ಮತ್ತು ಡಿಕ್ರಿಪ್ಷನಲ್ಲಿ ಎನ್ಕ್ರಿಪ್ಷನ್ ಮಾಡಿದರೆ ನಾವು ಏನಾದರೂ ಒಂದ್ಸತಿ ಏನು ನಾವು ಒಂದು ಎನ್ಕ್ರಿಪ್ಟ್ ಮಾಡ್ತೀವೋ ಡಾಟಾನ ಅದನ್ನು ಮತ್ತೆ ನಾವು ಏನು ಮಾಡ್ಬೋದು ಡಿಕ್ರಿಪ್ಟ್ ಮಾಡ್ಬೋದು ಎನ್ಕ್ರಿಪ್ಷನ್ನಲ್ಲಿ ಎನ್ಕ್ರಿಪ್ಷನ್ ಎನ್ಕ್ರಿಪ್ಷನ್ ಆಲ್ಗೋರಿದಮ್ಸ್ಗಳಲ್ಲಿ ಬಟ್ ಹ್ಯಾಶಿಂಗ್ ಆಲ್ಗೋರಿದ್ಸ್ನಲ್ಲಿ ಏನಾಗಲ್ಲ ನಾವು ಕನ್ವರ್ಟ್ ಮಾಡಿರುವಂತಹ ಟೆಕ್ಸ್ಟ್ ಏನಿದೆ ಒಂದು ಹ್ಯಾಶ್ ಆಗಿ ಕನ್ವರ್ಟ್ ಆಗಿರ್ತಲ್ಲ ಈ ಹ್ಯಾಶ್ನ ನಾವು ಏನು ಮಾಡೋಕ್ಕಾಗಲ್ಲ ಮತ್ತೆ ನಾರ್ಮಲ್ ಫಾರ್ಮೆಟ್ನಲ್ಲಿ ತೊಗೊಂಡು ಬರೋಕೆ ಆಗಲ್ಲ ಓಕೆ ಸೊ ಇವಾಗ ಎನ್ಕ್ರಿಪ್ಷನ್ ಆಮೇಲೆ ಡಿಕ್ರಿಪ್ಷನ್ ನಾವು ಹೆಂಗೋ ಕ್ರ್ಯಾಕ್ ಮಾಡ್ತೀವಿ ಅಥವಾ ಕೀಗೆ ಎಲ್ಲದ್ರಾದ್ರೂ ಫಿಶಿಂಗ್ ಫಿಶ್ ಮಾಡಿಬಿಟ್ಟು ತೊಗೊಂಡ್ಬಿಟ್ಟು ಆಮೇಲೆ ನಾವು ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ ಇರೋ ಎನ್ಕ್ರಿಪ್ಷನ್ ಇರುವಂಥ ಫಾರ್ಮೆಟ್ನ ಡಿಕ್ರಿಪ್ಷನಲ್ಲಿ ತೊಗೊಂಡ್ಬರ್ತಿವಿ ಬಟ್ ಹ್ಯಾಶಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕನ್ವರ್ಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಕ್ರ್ಯಾಕ್ ಮಾಡಬೇಕಾಗತ್ತೆ ಓಕೆ ಕ್ರ್ಯಾಕ್ ಯಾವ್ಯಾವ ಮೆಥಡ್ಸ್ ಇದ್ದಾವೆ ಪಾಸ್ವರ್ಡ್ ಕ್ರ್ಯಾಕಿಂಗ್ನಲ್ಲಿ ಅಂದರೆ ಅದನ್ನ ನಾರ್ಮಲ್ ಫಾರ್ಮೆಟ್ನಲ್ಲಿ ತೊಗೊಂಬರ್ಬೇಕಂದ್ರೆ ಸೊ ಯಾವ್ಯಾವ ರೀತಿಯಾದಂತಹ ಕ್ರ್ಯಾಕ್ಸ್ ಕ್ರ್ಯಾಕ್ ಮಾಡ್ಬೋದು ಯಾವ್ಯಾವ ಮೆಥಡಿಂದ ನಾವು ಏನು ಮಾಡ್ಬೋದು ಈ ಪಾಸ್ವರ್ಡ್ನ ಈ ಹ್ಯಾಶ್ನ ಕ್ರ್ಯಾಕ್ ಮಾಡ್ಬೋದು ಓಕೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ನಾವು ವಾಪಸ್ ನಾರ್ಮಲ್ ಫಾರ್ಮೆಟಿಗೆ ತರೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಏನು ಮಾಡೋಕ್ಕಾಗುತ್ತೆ ಕ್ರ್ಯಾಕ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ನ ಸೊ ಅದನ್ನೇ ನಾವು ಇವಾಗ ಏನು ಮಾಡ್ತಾ ಇದೀವಿ ಕಲ್ತ್ಕೊಳ್ತಾ ಇದ್ವಿ ಈ ಹ್ಯಾಶ್ ಏನು ಪಾಸ್ವರ್ಡ್ ಇರುತ್ತೋ ಆ ಹ್ಯಾಶ್ ಪಾಸ್ವರ್ಡ್ನ ನಾವೇನು ಮಾಡೋಕ್ಕಾಗಿದೆ ನಾರ್ಮಲ್ ಫಾರ್ಮೇಟ್ಗೆ ತೊಗೊಂಡು ಬರಬೇಕಾಗಿದೆ ಸೊ ಯಾವ ರೀತಿ ಮಾಡ್ತೀವಿ ಅದನ್ನು ನೋಡ್ಕೊಳ್ಳೋಣ ಓಕೆ ಸೊ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಅದರೊಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪಾಸ್ವರ್ಡ್ ಕ್ರ್ಯಾಕಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಸ್ಕಿಲ್ ರಿಕ್ವೈರ್ಡ್ ಇನ್ ಎಥಿಕಲ್ ಹ್ಯಾಕಿಂಗ್ ಪಾಸ್ವರ್ಡ್ ಕ್ರ್ಯಾಕಿಂಗ್ ಈಸ್ ಪ್ರೊಸೆಸ್ ಆಫ್ ಯೂಸಿಂಗ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಟು ಐಡೆಂಟಿಫೈ ಆ್ಯಂಡ್ ಅನ್ನೋನ್ ಆರ್ ಫಾರ್ ಗರ್ಡನ್ ಪಾಸ್ವರ್ಡ್ ಟು ಅ ಕಂಪ್ಯೂಟರ್ ಆರ್ ಅ ನೆಟ್ವರ್ಕ್ ರಿಸೋರ್ಸ್ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಹೆಲ್ಪ್ ಅ ಥ್ರೆಟ್ ಆಕ್ಟ್ ಆಪ್ಟೈನ್ ಅನ್ಅಥರೈಸ್ಡ್ ಅಸಸ್ ಟು ರಿಸೋರ್ಸಸ್ ಸೊ ಪಾಸ್ವರ್ಡ್ ಕ್ರ್ಯಾಕಿಂಗ್ನಲ್ಲಿ ಏನಾಗುತ್ತೆ ಅಂದರೆ ನಾವು ಬ್ರೂಟ್ ಫೋರ್ಸ್ ಮುಖಾಂತರ ಏನು ಮಾಡ್ಬೋದು ಡೈರೆಕ್ಟ್ಲಿ ಪಾಸ್ವರ್ಡ್ನು ಕೂಡ ಗೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಬಟ್ ನಾವಿವತ್ತು ಅದನ್ನು ಅಷ್ಟೊಂದು ಒತ್ತು ಕೊಡ್ತಾ ಇಲ್ಲ ಓಕೆ ಸೊ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಇವಾಗ ಪ್ರೆಸೆಂಟ್ಲಿ ಪ್ರೆಸೆಂಟ್ಲಿ ನಮ್ಮ ಹತ್ರ ಒಂದು ಹ್ಯಾಶ್ ಇದೆ ಅದನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಓಕೆ ಸೊ ಇಲ್ಲಿ ಟೈಪ್ಸ್ ಆಫ್ ಪಾಸ್ವರ್ಡ್ ಟ್ರ್ಯಾಕಿಂಗ್ ಬರುತ್ತೆ ಫಸ್ಟ್ ಒಂದು ಬರುತ್ತೆ ಬ್ರೂಡ್ ಫೋರ್ಸ್ ಅಟ್ಯಾಕ್ ಡಿಕ್ಷನರಿ ಅಟ್ಯಾಕ್ ರೇಂಬೋ ಟೇಬಲ್ ಅಟ್ಯಾಕ್ ಸೋಷಿಯಲ್ ಇಂಜಿನಿಯರಿಂಗ್ ಫಿಶಿಂಗ್ ಫಿಶಿಂಗ್ ಆಮೇಲೆ ಸೋಷಿಯಲ್ ಇಂಜಿನಿಯರಿಂಗ್ ಓಕೆ ಸೊ ಇವೆಲ್ಲ ನಾರ್ಮಲ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ ನಾವು ರೀಸೆಂಟಾಗಿ ಓಕೆ ಸೊ ಇವಾಗ ಗೊತ್ತಿರ್ಲಾರ್ದು ಏನಪ್ಪಾ ಅಂದರೆ ಬ್ರೂಡ್ ಫೋರ್ಸ್ ಅಟ್ಯಾಕ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಡಿಕ್ಷ್ನರಿ ಅಟ್ಯಾಕ್ ಬಗ್ಗೆ ಗೊತ್ತಿಲ್ಲ ರೇಂಬೋ ಟೇಬಲ್ ಅಟ್ಯಾಕ್ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ ಓಕೆ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂದರೆ ಏನು ಡಿಕ್ಷನರಿ ಅಟ್ಯಾಕ್ ಅಂದರೆ ಏನು ಆಮೇಲೆ ರೈನ್ಬೋ ಟೇಬಲ್ ಅಟ್ಯಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬಟ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಾ ಇದ್ವಿ ಬ್ರೂಟ್ ಫೋರ್ಸ್ ಅದಾದಮೇಲೆ ಡಿಕ್ಷನರಿ ಇವು ಎರಡನ್ನ ಕವರ್ ಮಾಡ್ತಾ ಇದ್ವಿ ನಾಳೆ ಏನು ಮಾಡ್ಕೊಳ್ಳೋಣ ರೈನ್ಬೋ ಟೇಬಲ್ ಬಗ್ಗೆ ಕ್ಲಿಯರ್ ಮಾಡ್ಕೊಳ್ಳೋಣ ಓಕೆ ಸೊ ಬ್ರೂಟ್ ಫೋರ್ಸ್ ಅಟ್ಯಾಕ್ನಲ್ಲಿ ಏನಾಗ್ತಾ ಇದೆ ಓಕೆ ಸೊ ಬ್ರೂಟ್ ಫೋರ್ಸ್ ಅಟ್ಯಾಕ್ ಯೂಸಸ್ ಟ್ರೈಲ್ ಆ್ಯಂಡ್ ಎರರ್ ಟು ಗೆಸ್ ಲಾಗಿನ್ ಇನ್ ಫೋ ಎನ್ಕ್ರಿಪ್ಷನ್ ಕೀಸ್ ಆರ್ ಫೈಂಡ್ ಅ ಹಿಡನ್ ವೆಬ್ ಪೇಜ್ ಹ್ಯಾಕರ್ಸ್ ವರ್ಕ್ ಥ್ರೂ ಆಲ್ ಪಾಸಿಬಲ್ ಕಾಂಬಿನೇಷನ್ ಹೋಪಿಂಗ್ ಟು ಗೆಸ್ ಕರೆಕ್ಟ್ಲಿ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಬ್ರೂಡ್ ಫೋರ್ಸ್ ಅಟ್ಯಾಕ್ ಮಾಡುವಂಥ ಟೈಮ್ನಲ್ಲಿ ಟ್ರಯಲ್ ಆ್ಯಂಡ್ ಎರರ್ ನನಗೆ ಗೊತ್ತಿಲ್ಲ ರ್ಯಾಂಡಮಾಗಿ ನಾನು ಏನು ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ಗಳನ್ನ ಕಳಿಸ್ತಾ ಇದ್ದೀನಿ ಸೊ ಯಾವುದಾದ್ರೂ ಒಂದು ಕರೆಕ್ಟ್ ಆಗಬಹುದೇನೋ ಅಂತ ಗೆಸ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಏನು ಮಾಡಬೇಕು ಒಂದು ಲೆವೆಲಿಗೆ ಹೇಳೋದಾದ್ರೆ ನೀವು ಒಂದು ಸತಿ ಏನು ಮಾಡ್ತೀರಿದ್ರೆ ನಿಮ್ಮ ಪಾಸ್ವರ್ಡ್ನ ನೆನ್ಫಾರ್ವರ್ಡ್ ಇರ್ತೀರಿ ಅಥವಾ ಹೋಗಲಿ ಗುರು ನಿಮ್ಮದು ಸೈಕಲ್ಗೆ ಮೊದಲು ಚೈನ್ ಹಾಕೋಕ್ಕೆ ಬರ್ತಿತ್ತು ಅದಕ್ಕೆ ಪಾಸ್ವರ್ಡ್ ಸೆಟ್ ಮಾಡಿ ಇಡ್ಬೋದಾಗಿತ್ತು ನಾವು ಓಕೆ ಸೈಕಲ್ಗೆ ಲಾಕ್ ಮಾಡೋದಕ್ಕೋಸ್ಕರ ಪಾಸ್ವರ್ಡ್ನ ಸೆಟ್ ಮಾಡೋದು ಹೆಂಗ್ ರೊ ರೊಟೇಟ್ ಮಾಡ್ತಾ ಇದ್ವಿ ರೈಟ್ ಸೊ ಅಲ್ಲಿ ಏನಾಗ್ತಾ ಇತ್ತು ಅಂದರೆ ನಾವೇನಾದ್ರೂ ಪಾಸ್ವರ್ಡ್ ಫಾರ್ಗೆಟ್ ಮಾಡಿಬಿಟ್ವಿ ಅಂದರೆ ನಾವು ಎರಡು ಡಿಜಿಟ್ನ ಇಟ್ಕೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಒಂದೊಂದೇ ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ಇದು ಪಾಸ್ವರ್ಡ್ ಕರೆಕ್ಟ್ ಆಗುತ್ತಾ ಇದು ಪಾಸ್ವರ್ಡ್ ಕರೆಕ್ಟ್ ಅಂತ ಯಾರು ಟ್ರೈ ಮಾಡಿದ್ರು ಇಲ್ವಾಗುತ್ತಿರೋ ನಾವು ಟ್ರೈ ಮಾಡಿದ್ದೀನಿ ಓಕೆ ಸೊ ಎಷ್ಟೋ ಸತಿ ನನ್ನ ಫ್ರೆಂಡ್ ಬೈಸಿಕಲ್ಸ್ಗಳನ್ನು ಕೂಡ ಇದೇ ರೀತಿ ಅನ್ಲಾಕ್ ಮಾಡಿಬಿಟ್ಟು ತೊಗೊಂಡೋಗಿದ್ವಿ ನಾವು ಓಕೆ ಸೊ ಅದು ಕೂಡ ಒಂದು ಪಾಸ್ವರ್ಡ್ ಕ್ರ್ಯಾಕಿಂಗ್ ಮೆಥಡೆ ಓಕೆ ಅದನ್ನ ನಾವೇನಂತ ಕರಿತೀವಿ ಬ್ರೂಟ್ ಫೋರ್ಸ್ ಡ್ಯಾಕ್ ಅಂತ ಕರಿತೀವಿ ಹಾಕ್ತಾ ಇದ್ದೀವಿ ಲೋಡ್ ಹಂಗೆ ಗೊತ್ತಿಲ್ಲ ನಮಗೆ ಎಷ್ಟು ರಿಕ್ವೆಸ್ಟ್ ಕಳಿಸ್ತೀವಿ ಗೊತ್ತಿಲ್ಲ ಅದು ನಮ್ಗೆ ಅಷ್ಟೇ ಗೊತ್ತಿದೆ ಎಷ್ಟು ಪಾಸ್ ಎಷ್ಟು ಡಿಜಿಟ್ ಪಾಸ್ವರ್ಡ್ ಇದೆ ಅಂತ ಗೊತ್ತಿದೆ ತ್ರೀ ಡಿಜಿಟ್ ಪಾಸ್ವರ್ಡ್ ಇದೆ ಅಂತ ಗೊತ್ತಿದೆ ಸೊ ನಾವು ಏನು ಮಾಡ್ತಾ ಇದ್ವಿ ಜೀರೋ 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 ಇಂದ ಹಿಡಿದ್ಬಿಟ್ಟು ನೈನ್ 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 ಹೊರಗಡೆನು ಕೂಡ ಅಷ್ಟು ನಂಬರ್ಸ್ ಅಷ್ಟು ಕಾಂಬಿನೇಷನ್ನ ನಾವೇನು ಮಾಡ್ತಾ ಇದ್ವಿ ಟ್ರೈ ಮಾಡ್ತಾ ಇದ್ದೀವಿ ಅಂತಹ ಅಟ್ಯಾಕ್ನ ನಾವೇನಂತ ಕರಿತೀವಿ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಕರಿತೀವಿ ಓಕೆ ಸೊ ಇದನ್ನ ಎಕ್ಸಾಂಪಲ್ ಕೊಟ್ಬಿಟ್ಟು ನೋಡೋಣ ಇವಾಗ ಓಕೆ ಆಮೇಲೆ ಡಿಕ್ಷ್ನರಿಗೆ ಬರೋಣ ಫಸ್ಟ್ ಬ್ರೂಡ್ ಫೋರ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅದಾದಮೇಲೆ ಡಿಕ್ಷ್ನರಿಗೆ ಎಂಟರ್ ಆಗೋಣ ಓಕೆ ಸೊ ಇಲ್ಲಿ ಏನು ಮಾಡ್ಕೊಳ್ಳೋದು ಬ್ರೂಡ್ ಓರ್ಸ್ ಬ್ರೂಡ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳೋದು ಓಕೆ ಸೊ ಇಲ್ಲೊಂದು ಫಸ್ಟ್ ಆಫ್ ಆಲ್ ನಾವು ಹ್ಯಾಶ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಸೊ ಹ್ಯಾಶ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಎಕೋಣಾಗ ಯೂಸ್ ಮಾಡ್ಕೊಳ್ಳೋಣ ಇ ಸಿ ಎಚ್ ಓ ಎಕೋ ಎನ್ ಜಿ ಸೊ ಹ್ಯಾಶ್ನಲ್ಲಿ ಏನಂತ ಕೊಡ್ತೀನಿ ನನ್ನ ಪಾಸ್ವರ್ಡ್ ಏನಿದೆ ಅಂತ ಇಟ್ಕೊಳ್ಳೋಣ ಸಮಥಿಂಗ್ ಒನ್ ಟೂ ತ್ರೀ ಅಥವಾ ಫೋರ್ ಅಂತ ಇದು ಫೋ ಒನ್ ಟು ತ್ರೀ ಫೋರ್ ನನ್ನ ಪಾಸ್ವರ್ಡ್ ಇದೆ ಇದನ್ನ ಏನು ಮಾಡ್ತೀನಿ ನಾನು ಎಮ್ ಡಿ ಫೈ ಹ್ಯಾಶ್ ನಲ್ಲಿ ಕನ್ವರ್ಟ್ ಮಾಡ್ತೀನಿ ಎಮ್ ಡಿ ಫೈ ಅನ್ನೋದು ಒಂದು ಹ್ಯಾಶಿಂಗ್ ಆಲ್ ಓಕೆ ಸೊ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ಇದನ್ನ ನಾವು ಏನಂತ ಕರಿತೀವಿ ಹ್ಯಾಶ್ ಅಂತ ಕರಿತೀವಿ ಇದು ರೀಡೆಬಲ್ ಫಾರ್ಮೇಟ್ ಇದೆ ನೋಡಿ ಒನ್ ಟೂ ತ್ರೀ ಫೋರ್ ಅಷ್ಟೇ ನನ್ನ ಪಾಸ್ವರ್ಡ್ ಇತ್ತು ಬಟ್ ಅದನ್ನ ನಾನು ಒಂದು ಹ್ಯಾಶ್ ಆಗಿ ಕನ್ವರ್ಟ್ ಮಾಡಿದಾಗ ನೋಡ್ಬೋದು ಈ ರೀತಿ ಇದು ಕನ್ವರ್ಟ್ ಆಗಿದೆ ರೈಟ್ ಸೊ ಇದನ್ನ ನಾವು ಹ್ಯಾಶ್ ಅಂತ ಕರಿತೀವಿ ಇದನ್ನ ನಾವು ಮತ್ತೆ ವಾಪೀಸ್ ಏನು ಮಾಡಬೇಕು ಕ್ರ್ಯಾಕ್ ಮಾಡ್ಬೇಕಾಗಿದೆ ಹೇಳಿದೆ ನಿಮಗೆ ಹ್ಯಾಶ್ ನ ನಾವು ಏನು ಮಾಡೋಕ್ಕಾಗಲ್ಲ ಮತ್ತೆ ವಾಪೀಸ್ ನಾರ್ಮಲ್ ಫಾರ್ಮೇಟಿಗೆ ತರುವಂತಹ ಯಾವುದೇ ರೀತಿಯಾದಂತಹ ಆಲ್ಗೊರಿದಮ್ಸ್ಗಳು ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕಾಗುತ್ತೆ ಅದನ್ನ ಕ್ರ್ಯಾಕ್ ಮಾಡಬೇಕಾಗುತ್ತೆ ಅಂತ ಓಕೆ ಇದನ್ನ ಕಾಪಿ ಮಾಡಿ ಇಟ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೋದು ಡಿಕ್ಟ್ ಕ್ರ್ಯಾಕ್ ಅಂತ ಒಂದು ಏನ್ ಮಾಡಿದೀನಿ ನಾನು ಡಿಕ್ಷನರಿ ಕ್ರ್ಯಾಕ್ ಅಂತ ಒಂದು ಪೈಥಾನ್ ಏನ್ ಮಾಡಿದೀನಿ ಸ್ಕ್ರಿಪ್ನ ರೆಡಿ ಮಾಡ್ಕೊಂಡಿದ್ದೀನಿ ಕೋಡ್ ಮಾಡಿದ್ದೀನಿ ಅಂತ ಹೇಳ್ಬೋದು ಓಕೆ ಸೊ ಜಸ್ಟ್ ಫೈವ್ ಮಿನಿಟ್ಸ್ ಆಗೋ ಮಾಡಿರೋದು ಇದು ನೋಡಿದೆ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಸ್ಕ್ರಿಪ್ಟ್ ಏನು ಹೆಂಗೆ ವರ್ಕ್ ಆಗ್ತದೆ ಏನು ಅಂತ ಎಂಡ್ನಲ್ಲಿ ಬಟ್ ಇವಾಗ ಏನು ಮಾಡಬೇಕಾಗಿದೆ ನಾನು ಬೇಸಿಕಲಿ ಇದನ್ನ ರನ್ ಮಾಡಬೇಕಾಗಿದೆ ಇದು ಎಲ್ಲಿದೆ ಇವಾಗ ಬೇಸಿಕಲಿ ಟಾಪ್ನಲ್ಲಿ ಇದೆ ಅಂದರೆ ಡೆಸ್ಟಾಕ್ನಲ್ಲಿ ಬರೋಣ ಡೆಸ್ಟಾಕ್ ಟಾಪ್ನಲ್ಲಿ ಬಂದ್ವಿ ಇಲ್ಲಿ ಏನು ಅಂದರೆ ನಮ್ದು ಇವಾಗ ಪಾಸ್ವರ್ಡ್ ಲಿಸ್ಟ್ ಬೇಕಾಗುತ್ತೆ ಓಕೆ ಬ್ರೂಡ್ ಫೋರ್ಸ್ ಅಲ್ಲಿ ಹ್ಯಾಕ್ ಮಾಡ್ತಾಯಿದ್ವಿ ರೈಟ್ ಸೊ ನಂಗೆ ಏನಿದೆ ನಂಗೆ ಇಷ್ಟೇ ಗೊತ್ತಿರೋದು ನಾಲ್ಕು ಪಾಸ್ವರ್ಡ್ ಇದಾವೆ ನಾಲ್ಕು ಡಿಜಿಟ್ ಇದ್ದಾವೆ ಅಂತ ಗೊತ್ತಿದೆ ಪಾಸ್ವರ್ಡ್ನಲ್ಲಿ ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕಾಂಬಿನೇಷನ್ದು ಪಾಸ್ವರ್ಡ್ನ ರೆಡಿ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸಿ ಆರ್ ಯು ಎನ್ ಸಿ ಎಚ್ ಕ್ರಂಚ್ನ ಯೂಸ್ ಮಾಡ್ಕೊಳ್ತೀನಿ ಓಕೆ ಸೊ ಕ್ರಂಚ್ನ ಯೂಸ್ ಮಾಡ್ಕೊಂಬಿಟ್ಟು ಮಿನಿಮಮ್ ಬೇಡ ನಂಗೆ ಗೊತ್ತಿದೆ ಆಲ್ರೆಡಿ ನಾಲ್ಕು ಪಾಸ್ವರ್ಡ್ಸ್ಗಳಿದ್ದಾವೆ ಅಂತ ಸೊ ಮಿನಿಮಮ್ ಸೈಜ್ನು ಫೋರ್ ಇಡ್ತೀನಿ ಮ್ಯಾಕ್ಸಿಮಮ್ ಸೈಸ್ನು ಫೋರ್ ಇಡ್ತೀನಿ ಓಕೆ ಏನೇನು ಯೂಸ್ ಮಾಡಬೇಕಾಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಝೀರೋ ಇಷ್ಟು ಯೂಸ್ ಮಾಡಬೇಕಾಗಿದೆ ಔಟ್ಪುಟ್ ಏನು ಬೇಕು ನನಗೆ ಔಟ್ಪುಟ್ ಯಾವ ರೀತಿ ಬೇಕು ಅಂದರೆ ಐಫೋನ್ ಓ ಅಂತ ಕೊಟ್ಬಿಟ್ಟು ಏನು ಕೊಡೋಣ ಪಿ ಎ ಎಸ್ ಎಸ್ ಪಾಸ್ ಎಲ್ಲ ಎಸ್ ಟಿ ಲಿಸ್ಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡೋಣ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ ಇದೇನಾಯ್ತು ಇವಾಗ ಇಲ್ಲಿ ಎಷ್ಟು ಪಾಸ್ವರ್ಡ್ ಕಾಂಬಿನೇಷನ್ ರೆಡಿ ಅದು ಒನ್ ಟೂ ತ್ರೀ ಫೋರ್ ಸಾರಿ ಟೆನ್ ಕೆ ಹತ್ತು ಸಾವಿರ ಪಾಸ್ವರ್ಡ್ ಲಿಸ್ಟ್ಗಳಿದ್ದಾವೆ ನನ್ನ ಪ್ರ ನಮ್ಮ ಹತ್ರ ಪ್ರೆಸೆಂಟ್ಲಿ ಅದನ್ನ ರೀಡ್ ಮಾಡೋದಾದ್ರೆ ಕ್ಯಾಟ್ ಪಿ ಎ ಎಸ್ ಎಸ್ ಪಾಸ್ ಡಾಟ್ ಲಿಸ್ಟ್ ಡಾಟ್ ಟಿ ಎಕ್ಸ್ ಟಿ ಓಕೆ ಸೊ ರೀಡ್ ಮಾಡೋದಾದ್ರೆ ಇಲ್ಲಿ ಹತ್ತು ಸಾವಿರ ಪಾಸ್ವರ್ಡ್ಸ್ಗಳಿದ್ದಾವೆ ನನ್ನ ಹತ್ರ ಓಕೆ ಹತ್ತು ಸಾವಿರ ಪಾಸ್ವರ್ಡ್ಸ್ಗಳಿದ್ದಾವೆ ಇವನ್ನ ಯೂಸ್ ಮಾಡ್ಕೊಂಬಿಟ್ಟು ಈಗ ಹೆಂಗೆ ಟ್ರ್ಯಾಕ್ ಮಾಡ್ತೀಯಪ್ಪ ಟ್ರ್ಯಾಕ್ ಮಾಡ್ಬೋದಪ್ಪ ಅಂತಂತಂದರೆ ಸೊ ನಾನು ಜಸ್ಟ್ ಏನು ಮಾಡ್ತೀನಿ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದೊಂದು ಟೂಲ್ ಸೊ ಇದನ್ನ ಯೂಸ್ ಮಾಡ್ಕೊಳ್ತೀನಿ ಇದನ್ನ ಪೈಥಾನಲ್ಲಿ ನಾನು ಬರೆದಿರೋದು ಸೊ ಪೈಥಾನ್ ತ್ರೀ ಡಿಕ್ಷನರಿ ಕ್ರ್ಯಾಕ್ ಡಾಟ್ ಪೈ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ ಇವಾಗ ಫೈಲ್ ಕೊಡಬೇಕಾಗುತ್ತೆ ಇದಕ್ಕೆ ನೇಮ್ ಆಫ್ ನೇಮ್ ಆರ್ ಫೈಲ್ ಸೊ ಆ್ಯಕ್ಚುಲಿ ನಾನು ಅದು ಕೊಡಬೇಕಾಗಿತ್ತು ಓಕೆ ಪಾಸ್ವರ್ಡ್ ಲಿಸ್ಟ್ ಕೊಡಬೇಕಾಗುತ್ತೆ ಬೇಸಿಕಲೀಲಿ ನಮ್ಮ ಪಾಸ್ವರ್ಡ್ ಲಿಸ್ಟ್ ನೇಮ್ ಏನಂತ ಇಟ್ಟಿದ್ವಿ ಪಾಸ್ ಹೈ ಫೈನ್ ಎಲ್ಲ ಎಸ್ ಟಿ ಲಿಸ್ಟ್ ಅಂತ ಕೊಟ್ಬಿಟ್ಟು ಅಂಡರ್ ಸ್ಕೋರ್ ಲಿಸ್ಟ್ ಅಂತ ಕೊಟ್ಬಿಟ್ಟು ಡಾಟ್ ಟಿ ಎಸ್ ಟಿ ಅಂತ ಇದೆ ರೈಟ್ ಅದಾದಮೇಲೆ ನಾವು ಹ್ಯಾಶ್ ಕೊಡಬೇಕಾಗಿತ್ತು ಹ್ಯಾಶ್ನ ಆಗಲೇ ಕಾಪಿ ಮಾಡ್ಕೊಂಡಿದ್ವಿ ನೆನಪಿದೆ ಅಲ್ಲ ಒನ್ ಟು ತ್ರೀ ಫೋರ್ ಸಮಥಿಂಗ್ ಸೊ ಇಲ್ಲಿ ಕೊಟ್ಟೆ ಅದನ್ನ ಹ್ಯಾಶ್ನ ಇಷ್ಟು ಕೊಟ್ಬಿಟ್ಟು ನಾ ಎಂಟರ್ ಕೊಡ್ತೀನಿ ನೋಡ್ಬೋದು ದ ಕ್ರ್ಯಾಕ್ಡ್ ಪಾಸ್ವರ್ಡ್ ಈಸ್ ಒನ್ ಟು ತ್ರೀ ಫೋರ್ ಓಕೆ ಸೊ ಇವಾಗ ಏನು ಮಾಡಿದ್ವಿ ನಾವು ಒಂದು ನ್ಯೂಮರಿಕ್ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ ಇವಾಗ ನಾನು ಅಲ್ಪ ನ್ಯೂಮರಿಕ್ ಮಾಡೋದಿತ್ತು ಅಂದರೆ ಒನ್ ಟು ತ್ರೀ ಫೋರ್ ಎ ಬಿ ಸಿ ಮಾಡೋದಿದೆ ಫಾರ್ ಎಕ್ಸಾಂಪಲ್ ಸೊ ಅದೆಲ್ಲ ಏನಾಗುತ್ತೆ ಅಂದರೆ ನಾವು ಯಾವ ರೀತಿ ಪಾಸ್ವರ್ಡ್ ಲಿಸ್ಟ್ನ ರೆಡಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಸೊ ಅಲ್ಪ ನಿಮರಿಕ್ ಏನಾದ್ರೂ ಯೂಸ್ ಮಾಡೋದಿತ್ತು ಅಂದರೆ ಸೊ ಅದಕ್ಕೋಸ್ಕರ ಅಲ್ಪ ಅಲ್ಪ ಬೆಟ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡೋಣ ಇನ್ನೊಂದು ಅಟ್ಯಾಕ್ನ ಮಾಡಿಬಿಟ್ಟು ನೋಡೋಣ ಓಕೆ ಸಿ ಆರ್ ಯು ಎನ್ ಸಿ ಎಚ್ ಕ್ರಾಂಚ್ ಇಲ್ಲೇನು ಮಾಡ್ತೀನಿ ನಾನು ಒನ್ ಟು ಸೆವೆನ್ ಅಂತ ಇಟ್ಕೊಳ್ತೀನಿ ಲೆಂತ್ನ ನಾನು ಓಕೆ ಒನ್ ಟು ಸೆವೆನ್ ಅದಾದಮೇಲೆ ಏನೇನು ಯೂಸ್ ಮಾಡ್ಕೋಬೇಕಾಗಿದೆ ಎ ಬಿ ಸಿ ಡಿಯಿಂದ ಎ ಟು ಜೆಡ್ ಯೂಸ್ ಮಾಡ್ಕೋಬೇಕಾಗಿದೆ ಓಕೆ ಸೊ ಎ ಬಿ ಸಿ ಡಿ ಸೊ ಎ ಬಿ ಸಿ ಡಿ ಅಷ್ಟು ಜೆಡ್ ಹೊರ್ಗಡೆ ಕೂಡ ಅಷ್ಟು ಲೆಟರ್ಸ್ನ ಯೂಸ್ ಮಾಡಬೇಕಾಗಿದೆ ಯೂಸ್ ಮಾಡ್ಕೊಂಬಿಟ್ಟು ನನಗೇನಾಗಿದೆ ಒನ್ ಟು ಒಂದು ಪಾಸ್ವರ್ಡ್ ಲಿಸ್ಟ್ನ ರೆಡಿ ಮಾಡಬೇಕು ಓಕೆ ಸೊ ಔಟ್ಪುಟ್ ಓ ಅಂತ ಕೊಟ್ಟೆ ಅದಾದಮೇಲೆ ಏನು ಕೊಡೋಣ ಪಿ ಎ ಎಸ್ ಎಸ್ ಪಾಸ್ ಎಲ್ಲ ಎಸ್ ಟಿ ಲಿಸ್ಟ್ ಡಾಟ್ ಟಿ ಎಕ್ಸ್ಟ್ ಇದ್ರೊಳಗಡೆ ಸ್ಟೋರ್ ಮಾಡಿ ಅಂತ ಹೇಳಿದೆ ನಾನು ಅದಕ್ಕೆ ಸೊ ಎಷ್ಟು ಕೊಟ್ಬಿಟ್ಟೆ ಎಂಟರ್ ಕೊಡ್ತೀನಿ ನೋಡ್ಬೋದು ಎಷ್ಟು ಎಮ್ ಬಿ ಫೈಲ್ ಆಗಿದೆ ಅಂತ ಸಿಕ್ಸ್ಟಿ ಒನ್ ಜಿ ಬಿ ಫೈಲ್ ಆಗಿದೆ ಇದು ಇದು ತುಂಬಾ ದೊಡ್ಡದಾಗುತ್ತೆ ಆಕ್ಚುಲಿ ನಾನು ಸ್ಟಾಪ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ಟಿ ಒನ್ ಜಿ ಬಿ ತುಂಬಾ ದೊಡ್ಡದಾಗುತ್ತೆ ಓಕೆ ನನಗೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಕೋಣ ಸ್ವಲ್ಪ ಲೆಂತ್ನ ಕಡಿಮೆ ಮಾಡ್ಕೋಣ ಸೆವೆನ್ ಬದಲಾಗಿ ಏನ್ ಮಾಡ್ಕೋಣ ಇದನ್ನ ತ್ರೀ ಗುರು ಇಲ್ಲ ಅಂತಂದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ ಎಷ್ಟು ಪಾಸ್ವರ್ಡ್ ಸ್ಕಾಸ್ ಜನರೇಟ್ ಆಗಿದ್ದಾವೆ ಹದಿನೆಂಟು ಸಾವಿರ ದಟ್ ಮೀನ್ಸ್ ಏಯ್ಟೀನ್ ಕೆ ಸಮ್ ಅರೌಂಡ್ ಪಾಸ್ವರ್ಡ್ಸ್ಗಳು ಜನ್ರೇಟ್ ಆಗಿದೆ ಓಕೆ ಫಸ್ಟ್ ಒಂದು ನೋಡ್ಬೋದಾಗಿತ್ತು ಸಿಕ್ಸ್ಟಿ ಒನ್ ಜಿ ಬಿ ಅವ್ರ ಅಸ್ಟ್ ದೌಡ್ ಪಾಸ್ವರ್ಡ್ ಲಿಸ್ಟ್ ಓ ಮೈ ಗಾಡ್ ಓಕೆ ಸೊ ಬೇಡ ಅದು ರೈಟ್ ಇವಾಗ ಏನು ನೋಡೋಕಾಗಿದೆ ನಾನು ಒನ್ ಟು ತ್ರೀ ತ್ರೀ ಲೇಟಸ್ಟ್ಗಳಿದ್ದಾವೆ ನಮ್ಮದು ಅಲ್ಪ ರೂಮ್ರೇಕಾ ಸೊ ಅಂಥದ್ದೊಂದು ಏನು ಮಾಡ್ತಾ ಇದ್ದೀನಿ ನಾನು ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ಕ್ಲಿಯರ್ ಮಾಡ್ಕೊಳ್ಳೋಣ ಇಲ್ಲಿ ಎಕೋ ಮಾಡ್ಕೊಳ್ಳೋಣ ಎ ಸಿ ಎಕೋ ಹೈಫನ್ ಆ್ಯಂಡ್ ಅಂಡ್ ದಿಸ್ ಇಸ್

ಜಿ ಓಕೆ ಡಿ ಎಫ್ ಜಿ ನಾಯ್ತಾ ಸೊ ಇದು ಈ ರೀತಿ ವರ್ಕ್ ಆಗ್ತದೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ಇದು ಬೇಸಿಕಲಿ ಇವಾಗ ಕೋಡ್ ನೋಡ್ಕೊಳ್ಳೋಣ ಓಕೆ ಸೊ ಒಂದ್ಸತಿ ನಿಮಗೆ ಬ್ರೂಟ್ ಫೋರ್ಸ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂದರೆ ಡಿಕ್ಷನರಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಜಾಸ್ತಿ ತಲೆ ಕೆಸ್ಕೋ ಕೊಡಿ ಫಸ್ಟ್ ಬ್ರೂಡ್ ಫೋರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ ಯಾವ ರೀತಿ ವರ್ಕ್ ಆಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ನಾನು ಏನು ಮಾಡಿದೆ ಅಂದ್ರೆ ಯೂಸರ್ ಕಡೆಯಿಂದ ಏನು ಮಾಡಿದೆ ಫೈಲ್ ತಗೊಂಡೆ ಫೈಲ್ನಲ್ಲಿ ಏನಿತ್ತಪ್ಪ ಪಾಸ್ವರ್ಡ್ಸ್ಗಳಿದ್ದುವು ಓಕೆ ಬ್ರೂಟ್ ಫೋರ್ಸ್ ಅಟ್ಯಾಕ್ ಮಾಡ್ತಾ ಇದ್ವು ಇಲ್ಲಿ ಬೇಸಿಕಲಿ ನನಗೇನು ಗೊತ್ತಿದೆ ಜಸ್ಟ್ ತ್ರೀ ಅಲ್ಫಾಬೆಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ ಅಷ್ಟೇ ಗೊತ್ತು ಏನು ಗೊತ್ತಿಲ್ಲ ನನಗೆ ಓಕೆ ಸೊ ಆ ರೀತಿ ಏನು ಮಾಡಿದೆ ನಾನು ಕ್ರಂಚ್ ಟೂಲ್ನ ಯೂಸ್ ಮಾಡ್ಕೊಂಬಿಟ್ಟು ಒಂದು ಪಾಸ್ವರ್ಡ್ ಲಿಸ್ಟನ್ನ ರೆಡಿ ಮಾಡಿದೆ ಆ ಪಾಸ್ವರ್ಡ್ ಲಿಸ್ಟ್ ಏನು ಮಾಡ್ತಾ ಇದೆ ಅಂತಂದರೆ ಇದನ್ನ ಓಪನ್ ಮಾಡೋಣ ಪಾಸ್ವರ್ಡ್ ಲಿಸ್ಟ್ ಏನು ಮಾಡ್ತಾ ಇದೆ ಅಂದರೆ ಓಕೆ ಸೊ ಈ ರೀತಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಅಂತ ಏನು ಮಾಡಿದೆ ಅದು ಒಂದು ತ್ರೀ ತ್ರೀ ಲೆಟರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಒಂದರಿಂದ ತ್ರೀ ಲೆಟರ್ಸ್ನ ಯೂಸ್ ಮಾಡ್ಕೊಂಡು ಒಂದು ಪಾಸ್ವರ್ಡ್ ನ ರೆಡಿ ಮಾಡ್ಕೊಂಡಿದೆ ಎಷ್ಟು ಪಾಸ್ವರ್ಡ್ ಲಿಸ್ಟ್ ಅದು ಒಂದು ಏಯ್ಟೀನ್ ಕೆ ಸಮರೌಂಡ್ ಪಾಸ್ವರ್ಡ್ಸ್ಗಳು ಸಿಕ್ಕು ನಮಗೆ ಹದಿನೆಂಟು ಸಾವಿರ ಪಾಸ್ವರ್ಡ್ಸ್ಗಳು ಏನಾದರೂ ಸಿಕ್ತು ಓಕೆ ಸಿಕ್ಕ ತಕ್ಷಣ ಒಂದೊಂದೇ ಪಾಸ್ವರ್ಡ್ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಓಕೆ ಒಂದೊಂದೇ ಪಾಸ್ವರ್ಡ್ನ ಇಲ್ಲಿ ನ ಓಪನ್ ಮಾಡ್ಕೊಂಡೆ ಆ ನ ಓಪನ್ ಮಾಡ್ಕೊಂಡ್ಬಿಟ್ಟು ಒಂದೊಂದೇ ಪಾಸ್ವರ್ಡ್ ನ ಏನ್ ಮಾಡ್ತಾ ಇದ್ದೀನಿ ಅಂದರೆ ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಇವಾಗ ಎ ಬಂತು ಅದನ್ನ ಹ್ಯಾಶ್ ಆಗಿ ಕನ್ವರ್ಟ್ ಮಾಡಿದೆ ಎಲ್ಲಿ ಕನ್ವರ್ಟ್ ಮಾಡಿದ್ದೀನಿ ಹ್ಯಾಶ್ ಆಗಿ ಅಂತಂದ್ರೆ ಐ ವಿಲ್ ಶೋ ಯು ಇಲ್ಲಿದೆ ಕನ್ವರ್ಟೆಡ್ ಹ್ಯಾಶ್ ಓಕೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಏನು ಪಾಸ್ವರ್ಡ್ ಬರ್ತಾ ಇದೆ ಅದನ್ನ ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸೊ ಕನ್ವರ್ಟ್ ಮೇಲೆ ಆ ಹ್ಯಾಶ್ನ ಆಮೇಲೆ ಈ ಹ್ಯಾಶ್ಗೆ ಏನು ಮಾಡ್ತಾ ಇದ್ದೀನಿ ಕಂಪೇರ್ ಮಾಡ್ತಾ ಇದ್ದೀನಿ ಕಂಪೇರ್ ಮಾಡ್ತಾ ಇದ್ದೀನಿ ಎರಡು ಈಕ್ವಲ್ ಆಯಿತು ಅಂತಂದರೆ ಏನು ಮಾಡ್ತಾ ಇದ್ದೀನಿ ನಾನು ವರ್ಜಿನಲ್ ವ್ಯಾಲ್ಯೂ ಅಂದರೆ ಎಲ್ ಎನ್ ಎಮ್ ಎಲ್ ನಮ್ ಅಂತ ಇದೆಯಲ್ಲ ಸೊ ಈ ವ್ಯಾಲ್ಯೂನ ಅಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ದ್ಯಾಟ್ ಮೀನ್ಸ್ ಇದೇ ಆಗಿರುತ್ತೆ ಅಂತ ಗೆಸ್ ಮಾಡ್ತಾ ಇದ್ದೀನಿ ನಾನು ಬೇಸಿಕಲಿ ಬ್ರೂಡ್ ಫೋರ್ಸ್ ಅಟ್ಯಾಕ್ ಓಕೆ ಸೊ ನಾನು ಇನ್ನೂ ಸ್ವಲ್ಪ ಡೆಪ್ತಾಗಿ ಹೇಳ್ತಿದ್ದೆ ಬಟ್ ಯಾರಿಗೆ ಪ್ರೋಗ್ರಾಮಿಂಗ್ ಗೊತ್ತಿರಲ್ವೋ ಅವ್ರು ತುಂಬ ಕನ್ಫ್ಯೂಸ್ ಆಗಿಬಿಡ್ತಾರೆ ಓಕೆ ಇದನ್ನ ಬಿಟ್ ಹಾಕಿ ಇದೇನು ಪಾರ್ಟ್ ಇದೆ ಅಲ್ಲ ಕೋಡಿಂಗ್ ಪಾರ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕಂಪ್ಲೀಟ್ಲಿ ಬಿಟ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ನಾವು ಏನು ಮಾಡ್ಬೋದು ಇಲ್ಲಿ ಪ್ರೀ ಇನ್ಸ್ಟಾಲ್ಡ್ ಟೂಲ್ಸ್ಗಳು ಬರ್ತವೆ ಅವನ್ನೂ ಕೂಡ ಯೂಸ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇರಲ್ಲ ಬಟ್ ಸ್ಟಿಲ್ ನಿಮ್ಮದೇ ಆದಂಥ ಒಂದು ಏನಾದ್ರೂ ಕೋಡ್ ಜನ್ರೇಟ್ ಮಾಡಿಬಿಟ್ಟು ಅದರಲ್ಲಿ ವರ್ಕ್ ಮಾಡ್ತಿರಲ್ಲ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಸೊ ಟ್ರೈ ಮಾಡಿ ಪೈತಾನ್ ನಿಮಗೆ ಬರಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಪೈತಾನ್ದೊಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿಂದ ಕಲ್ತ್ಕೊಳ್ಳಿ ಪೈತಾನ್ ತುಂಬ ಹೆಲ್ಪ್ ಮಾಡುತ್ತೆ ನೀವು ಹ್ಯಾಕಿಂಗ್ ಕೆರಿಯರ್ನಲ್ಲಿ ಓಕೆ ಸೊ ನೋಡ್ಬೋದು ಇಲ್ಲೊಂದು ಟೂಲ್ನ ರೆಡಿ ಮಾಡಿಬಿಟ್ಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ರೈಟ್ ಸೊ ಇದು ನಾನೇ ರೆಡಿ ಮಾಡಿರುವಂಥ ಟೂಲ್ ಫೈವ್ ಮಿನಿಟ್ಸ್ನಲ್ಲಿ ರೆಡಿ ಆಗಿದೆ ಜಾಸ್ತಿ ಏನು ಟೈಮ್ ತಗೊಂಡಿಲ್ಲ ರೆಡಿ ಮಾಡೋಕ್ಕೆ ನೋಡ್ಬೋದು ಸಮರ್ ಒಂದು ತರ್ಟಿ ತ್ರೀ ಲೈನ್ಸ್ಗಳಿದ್ದಾವೆ ಅದಕ್ಕೆ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಕೆಲವೊಂದ್ಸತಿ ಏನಾಗಲ್ಲ ಅಂದರೆ ಏನಾಗುತ್ತೆ ಅಂದರೆ ಸಿಸ್ಟಮಲ್ಲಿ ಏನು ಇನ್ಸ್ಟಾಲ್ ಆಗಿ ಬಂದಿರ್ತವೋ ಟೂಲ್ಸ್ಗಳು ಅವು ಜಾಸ್ತಿ ವರ್ಕ್ ಆಗೋಲ್ಲ ಅಂತಹ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ ನಿಮ್ಮದೇ ಆದಂತಹ ಟೂಲ್ಸ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅಫ್ಕೋರ್ಸ್ ಇತ್ತು ಅಂದರೆ ನಾನು ಜಾನ್ ದ ರಿಪರ್ ಟೂಲ್ ಕರೆಕ್ಟಾಗಿ ವರ್ಕ್ ಆಗೋ ಆಗ್ತಾ ಇದ್ದಿದ್ದಿಲ್ಲ ಸೊ ಜಾನ್ ದ ರಿಪರ್ ಏನಕ್ಕೆ ವರ್ಕ್ ಆಗ್ತಾಯಿಲ್ಲ ಐ ಡೋಂಟ್ ನೋ ಏನಾದರೂ ಆಗಿರ್ಬೋದು ಅಪ್ಡೇಟ್ನಲ್ಲಿ ಸೊ ಅದಕ್ಕೋಸ್ಕರ ನನ್ನದೇ ಆದಂಥ ಟೂಲ್ನ ರೆಡಿ ಮಾಡಿಕೊಂಡೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಇಲ್ಲೇನು ಮಾಡಿದ್ವಿ ಪಾಸ್ವರ್ಡ್ ಲಿಸ್ಟನ್ನ ತೊಗೊಂಡ್ವಿ ಆಮೇಲೆ ಯಾವ ಹ್ಯಾಶ್ನ ನಾವು ಕ್ರ್ಯಾಕ್ ಮಾಡಬೇಕಾಗಿದೆ ಅದನ್ನು ತೊಗೊಂಡ್ವಿ ಕ್ರ್ಯಾಕ್ ಮಾಡಿಬಿಟ್ಟು ತೋರಿಸ್ತೀವಿ ಓಕೆ ಎಷ್ಟು ಸೆಕೆಂಡಲ್ಲಿ ಕ್ರ್ಯಾಕ್ ಆಗಿದೆ ಅಂತ ಕೂಡ ಇಲ್ಲಿ ಬರ್ತಾ ಇದೆ ಕ್ರ್ಯಾಕ್ಡ್ ಇನ್ ಸಮ್ ಅರೌಂಡ್ ಈ ರೀತಿ Okay, so this is the brute force attack. If you dictionary attack, you know. So, dictionary attack, dictionary password cracking. So, a dictionary attack is a brute force method where uh, silence go through regular words and expressions, for example, those from a dictionary to figure passwords. The fact that individuals regularly utilize straightforward, simple to recall password across numerous records uh, implies dictionary attacks can be ಫ್ರೂಟ್ಫುಲಿ ವ್ಯಾಲ್ ರಿಕ್ವೈರಿಂಗ್ ಓಕೆ ಈ ರೀತಿ ಅಂದರೆ ಏನು ಆಗುತ್ತಾ ನಾವು ಗೆಸ್ ಮಾಡಿಬಿಟ್ಟು ಒಂದು ಪಾಸ್ವರ್ಡ್ ಲಿಸ್ಟ್ನ ರೆಡಿ ಮಾಡ್ಕೊಳ್ತೀವಿ ಅಲ್ಲಿ ಗೆಸ್ ಮಾಡಿಬಿಡ್ತೀನಿ ನಾನು ನಾನು ಏನಂತ ಗೆಸ್ ಮಾಡ್ತೀನಿ ಅವ್ನ ಫುಡ್ ಅಥ್ವಾ ಫುಡ್ನ ಏನು ಮಾಡಿರ್ಬೋದು ಅವ್ನ ಫೇವ್ರೇಟ್ ಫುಡ್ನ ಮಾಡಿರ್ಬೋದು ಪಾಸ್ವರ್ಡ್ ಆಗಿಟ್ಟಿರ್ಬೋದು ಅವ್ನ ನೇಮ್ನ ಅವ್ನು ಪಾಸ್ವರ್ಡ್ ಆಗಿಟ್ಟಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ನ ಪಾಸ್ವರ್ಡ್ ಆಗಿಟ್ಟಿರ್ಬೋದು ಈ ರೀತಿ ನಾನು ಏನು ಮಾಡ್ತೀನಿ ಒಂದಿಷ್ಟು ಪಾಸ್ವರ್ಡ್ಸ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ಅವನ್ನ ಒಂದು ಪಾಸ್ವರ್ಡ್ ಲಿಸ್ಟಾಗಿ ಕನ್ವರ್ಟ್ ಮಾಡ್ತೀನಿ ಸೊ ಕನ್ವರ್ಟ್ ಯಾವ ರೀತಿ ಮಾಡ್ತೀವಿ ಈಸಿ ಓಕೆ ಇಲ್ಲಿ ಬರ್ತೀನಿ ನಾನು ಓಕೆ ಜಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಇವಾಗ ಒಂದು ಪಾಸ್ವರ್ಡ್ ಲಿಸ್ಟ್ ಡಿಕ್ಷನರಿದು ಪಾಸ್ವರ್ಡ್ ಲಿಸ್ಟ್ನ ರೆಡಿ ಮಾಡ್ಕೊಳ್ಳೋಣ ಡಿ ಐ ಸಿ ಟಿ ಡಿಕ್ಟ್ ಸಾರಿ ಟಚ್ ಯೂಸ್ ಮಾಡಬೇಕಾಗಿತ್ತು ಟಿ ಓ ಯು ಸಿ ಎಚ್ ಟಚ್ ಡಿ ಐ ಸಿ ಟಿ ಡಿಕ್ಟ್ ಆಮೇಲೆ ಏನು ಮಾಡೋಣ ಪಿ ಎಸ್ ಎಸ್ ಪಾಸ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡೋಣ ಓಕೆ ಸೊ ಇವಾಗ ಏನಾಯಿತು ನಮ್ಮದು ಡಿಕ್ಟ್ ಪಾಸ್ ಡಾಟ್ ಟಿ ಎಕ್ಸ್ ಟಿ ಅಂತ ಒಂದು ಡಿಕ್ಷ್ನರಿ ಪಾಸ್ವರ್ಡ್ ಲಿಸ್ಟ್ ಟೇಕ್ಸ್ಟನ್ನ ರೆಡಿ ಮಾಡ್ಕೊಂಡ್ವಿ ಇದ್ರೊಗಡೆ ನಾವು ಏನು ಮಾಡೋಣ ಇವಾಗ ಆ್ಯಡ್ ಮಾಡ್ತೋಗೋಣ ಪಾಸ್ವರ್ಡ್ ಹೋಗೋಣ ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಓಕೆ ಇಲ್ಲೇನು ಮಾಡ್ಕೊಳ್ತೀನಿ ನಾನು ಮೇ ಬಿ ಯೂಸರ್ ಏನು ಮಾಡಿರ್ಬೋದು ಅವನ ಹೆಸರು ಇಟ್ಟಿರ್ಬೋದು ಲೈಕ್ ವಾಜಿದ್ ಅಂತ ಓಕೆ ಅಥವಾ ಅವ್ನ ಫೇವ್ರೇಟ್ ನೇಮ್ ಇಟ್ಟಿರ್ಬೋದು ಎಸ್ ಎಚ್ ಎ ಡಿ ಓ ಡಬ್ಲ್ಯೂ ಶಾಡೋ ಅಂತ ಅದು ಅವ್ನ ಫೇವ್ರೆಟ್ ಅವನು ಅಲ್ಲಿ ಮೆನ್ಷನ್ ಮಾಡಿರಬಹುದು ಏನಂತ ಹೈಡ್ರಾ ಅಂತ ಇಟ್ಕೊಳ್ಳೋಣ ಸೊಕೆ ಹೈಡ್ರಾ ಅದಾದಮೇಲೆ ಏನು ಮಾಡೋಣ ಅವನು ಚಾಯ್ಸ್ ಕೆರಿಯರ್ ಚಾಯ್ಸ್ ಏನಾಗಿದೆ ಎಚ್ ಎಸ್ ಸಿ ಹ್ಯಾಕಿಂಗ್ ಇಟ್ಟಿರ್ಬೋದು ಅದು ಅವನು ಏನಾದರೂ ತುಂಬಾ ಕಂಪ್ಯೂಟರ್ಸ್ ಅಥವಾ ಲ್ಯಾಪ್ಟಾಪ್ಸ್ನಲ್ಲಿ ಇಷ್ಟಪಡ್ತಾ ಇದ್ರೆ ಲ್ಯಾಪ್ಟಾಪ್ಸ್ ಸಮಥಿಂಗ್ ಲ್ಯಾಪ್ಟಾಪ್ಸ್ ಅಥವಾ ಐ ಲವ್ ಲ್ಯಾಪ್ಟಾಪ್ಸ್ ಈ ರೀತಿ ಏನಾದರೂ ಪಾಸ್ವರ್ಡ್ಸ್ ಸೆಟ್ ಮಾಡಿದಾನ ಅಂತ ಇಟ್ಕೊಳ್ಳೋಣ ಓಕೆ ಅದಾದಮೇಲೆ ಏನು ಮಾಡೋಣ ವಾಜಿದ್ ಹ್ಯಾಕರ್ ಈ ರೀತಿ ಏನಾದ್ರೂ ಚೀಸಿ ಪಾಸ್ವರ್ಡ್ಸ್ಗಳನ್ನ ಇಟ್ಟಿರ್ಬೋದು ಅಥವಾ ಎಚ್ ಎಸ್ ಕೆ ಹ್ಯಾಕರ್ ವಾಜೀದ್ ಸೊ ಈ ರೀತಿ ಏನು ಮಾಡಿದಾನೆ ಅವನು ಪಾಸ್ವರ್ಡ್ಸ್ಗಳನ್ನ ಇಟ್ಟಿದ್ದಾನೆ ಅಂತ ನಾನು ಏನು ಮಾಡಿದೆ ಒಂದಿಷ್ಟು ಪಾಸ್ವರ್ಸ್ಗಳನ್ನ ಗೆಸ್ ಮಾಡಿಬಿಟ್ಟು ಅವನ್ನ ಮಾಡಿದೆ ಸೇವ್ ಮಾಡಿ ಇಟ್ಕೊಂಡೆ ಇವಾಗ ಓಕೆ ಸೊ ಏನಿದೆಯಲ್ಲ ಇದು ಡಿಕ್ಷನರಿ ಅಂತ ಕರಿತೀವಿ ಇದಕ್ಕೆ ಅಂದರೆ ನಮ್ಗೆ ಗೊತ್ತಿದೆ ಇವು ಪಾಸಿಬಿಲಿಟಿ ಇರಬಹುದು ಇವು ಪಾಸ್ವರ್ಡ್ ಆಗಿರೋದಕ್ಕೆ ಅಂತ ನಾವು ಏನು ಮಾಡಿದ್ವಿ ಗೆಸ್ ಮಾಡಿಬಿಟ್ಟು ಒಂದು ಪಾಸ್ವರ್ಡ್ ಲಿಸ್ಟ್ನ ರೆಡಿ ಮಾಡ್ಕೊಂಡಿದೀವಿ ಓಕೆ ಇದರಲ್ಲಿ ನಾವು ಸಿಕ್ಸಿಗೇ ವ್ಯಾಲ್ಯೂಸ್ಗಳನ್ನ ಕಳಿಸ್ತಾ ಇಲ್ಲ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಪಾಸ್ವರ್ಡ್ ಲಿಸ್ಟ್ನ ಎಟ್ ಅ ಟೈಮ್ ನಾವು ಏನು ಮಾಡ್ತಾ ಇಲ್ಲ ರನ್ ಮಾಡ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾ ಇದ್ವಿ ನಾವು ಗೆಸ್ ಮಾಡ್ತಾ ಇದ್ವಿ ಇದು ಆಗಿರಬಹುದು ಅದಾಗಿರ್ಬಹುದು ಅಥವಾ ಈ ಇರ್ಬೋದು ಪಾಸ್ವರ್ಡ್ ಓಕೆ ಅಥವಾ ಈ ಮೆಥಡ್ನಲ್ಲಿ ಇರ್ಬೋದು ಪಾಸ್ವರ್ಡ್ ಅಂದರೆ ವಾಜಿದ್ ಅಂತ ಯೂಸ್ ಮಾಡಿದ್ದಾನೆ ಅದಾದಮೇಲೆ ಮೂರು ನಂಬರ್ಸ್ಗಳಿದ್ದಾವೆ ಅಥವಾ ನಾಲ್ಕು ನಂಬರ್ಸ್ಗಳಿದ್ದಾವೆ ಇದು ಆ ನಂಬರ್ಸ್ಗಳು ನನಗೆ ಗೊತ್ತಿಲ್ಲ ಸೊ ಈ ರೀತಿ ಆಗಿರುವಂತಹ ಚಾನ್ಸಸ್ ಇರುತ್ತೆ ಆ ರೀತಿ ಗೆಸ್ಟ್ ಮಾಡಿಬಿಟ್ಟು ನಾವು ಏನು ನಮಗೆ ಪಾಸ್ವರ್ಡ್ ಆಗಿರ್ಬೋದು ಅಂದ್ಕೊಂಬಿಟ್ಟು ಏನು ಲಿಸ್ಟ್ನ ರೆಡಿ ಮಾಡ್ತೀವಲ್ಲ ಅದನ್ನ ನಾವೇನಂತ ಕರಿತೀವಿ ಡಿಕ್ಷನರಿ ಅಂತ ಕರಿತೀವಿ ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಕ್ರ್ಯಾಕ್ ಮಾಡೋದಕ್ಕೆ ನಾವೇನಂತೀವಿ ಡಿಕ್ಷನರಿ ಅಟ್ಯಾಕ್ ಅಂತ ಕರಿತೀವಿ ಓಕೆ ಇವಾಗ ಏನಾಯ್ತು ನಮ್ದು ಒಂದು ಡಿಕ್ಷನರಿನ ರೆಡಿ ಮಾಡ್ಕೊಂಡಿದ್ವಿ ಇದ್ರೊಳಗಡೆ ಏನಿದಾವೆ ನಮ್ಮ ಪಾಸ್ವರ್ಡ್ಸ್ಗಳಿದಾವೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಪಾಸ್ವರ್ಡ್ಸ್ಗಳಿದಾವಪ್ಪ ಅಂತಂದ್ರೆ ವಾಜಿಸ್ ಶಾಡೋ ಹೈಡ್ರಾ ಹ್ಯಾಕಿಂಗ್ ಲ್ಯಾಪ್ಟಾಪ್ಸ್ ಐ ಲೌ ಲ್ಯಾಪ್ಟಾಪ್ಸ್ ವಾಜಿದ್ ಹ್ಯಾಕರ್ ಹ್ಯಾಕರ್ ವಾಜಿದ್ ಈ ರೀತಿ ಪಾಸ್ವರ್ಡ್ಸ್ಗಳಿದ್ದಾವೆ ಇದ್ರೊಳಗಡೆ ಓಕೆ ಇವಾಗ ಏನು ಮಾಡ್ಕೋಳೋಣ ನಾವು ಒಂದು ಹ್ಯಾಕರ್ ವಾಜಿದ್ನ ಏನು ಮಾಡ್ಕೋಣ ಎಮ್ ಡಿ ಫೈನಲ್ಲಿ ಕನ್ವರ್ಟ್ ಮಾಡ್ಕೊಳೋಣ ಓಕೆ ಎಕೋ ಅಂತ ಕೊಟ್ಟೆ ಸೊ ಹೈಫನ್ ಏನ್ ಅದಾದ್ಮೇಲೆ ಏನು ಮಾಡೋಕ್ಕಾಗಿದೆ ಡಬಲ್ ಕೋರ್ಸ್ನಲ್ಲಿ

ಟಿ ಎಕ್ಸ್ಟಿ ಅಂತ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ ಅದಾದಮೇಲೆ ಹ್ಯಾಶ್ನ ಕೊಟ್ಟೆ ಕೊಟ್ಬಿಟ್ಟು ಎಂಟರ್ ಕೊಟ್ಟೆ ನೋಡ್ಬಿಡಿ ದ ಕ್ರ್ಯಾಕ್ಡ್ ಪಾಸ್ವರ್ಡ್ ಈಸ್ ಹ್ಯಾಕರ್ ವಾಸ್ ಓಕೆ ಸೊ ತುಂಬ ಸ್ಪೀಡ್ ಆಗುತ್ತೆ ಡಿಕ್ಷನರಿನಲ್ಲಿ ಕಂಪೇರ್ ಮಾಡಿದ್ರೆ ಓಕೆ ಸೊ ರೇಂಬೋ ಟೇಬಲ್ ಏನಿದೆಯಲ್ಲ ಅಲ್ಲ ಇವು ಎರಡಕ್ಕಿಂತ ತುಂಬ ಸ್ಪೀಡ್ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ನಾನು ಓಕೆ ಸೊ ಇಲ್ಲಿ ಏನು ಮಾಡ್ತಾ ಇದೀವಿ ನಾವು ಬೇಸಿಕಲಿ ಒಂದು ಪಾಸ್ವರ್ಡ್ ನ ತಗೊಳ್ತಾ ಇದೀವಿ ಓಕೆ ಸೊ ನಮ್ಮ ಪಾಸ್ವರ್ಡ್ ಲಿಸ್ಟ್ ನ ಈ ಪಾಸ್ವರ್ಡ್ ನ ತಗೊಂತಾ ಇದೀನಿ ಇದನ್ನ ಏನು ಮಾಡ್ತಾ ಇದ್ದೀನಿ ನಾನು ಒಂದು ಹ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಆ ಹ್ಯಾಶ್ನ ಏನು ಮಾಡ್ತಾ ಇದ್ದೀನಿ ನಾನು ನನಗೆ ಸಿಕ್ಕಿರುವಂಥ ಈ ಹ್ಯಾಶ್ ಜೊತೆಗೆ ಓಕೆ ಇದನ್ನೇನು ಪ್ರೊವೈಡ್ ಮಾಡಿದ್ದೀನಲ್ಲ ನಾನು ಕಂಪ್ಯೂಟರ್ಗೆ ಈ ಹ್ಯಾಶ್ ಜೊತೆಗೆ ಕಂಪೇರ್ ಮಾಡ್ತಾ ಇದೆ ಅಕಸ್ಮಾತ್ ಎರಡೂ ಇಕ್ವಲ್ ಆಗಿದ್ದರೆ ಅದು ಏನು ಮಾಡ್ತಾ ಇದೆ ನಮ್ಮದು ಪಾಸ್ವರ್ಡ್ನ ತೋರಿಸ್ತಾ ಇದೆ ಹ್ಯಾಕರ್ ಅಂತ ಓಕೆ ಸೊ ರೇಮ್ಬೋ ಟೇಬಲ್ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅದು ಯಾವ ರೀತಿ ಆಗುತ್ತೆ ಏನು ಎತ್ನ ಅಂತ ಏನು ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ಸೊ ಈ ವಿಡಿಯೋ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ನಿಮ್ಗೆ ಏನಾದರೂ ಕ್ವಶನ್ಸ್ಗಳಿದ್ದಾವೆ ಡೌಟ್ಸ್ಗಳಿದ್ದಾವೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಕೇಳಬಹುದು ಅಥವಾ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಡೌಟ್ಸ್ಗಳನ್ನ ಕೇಳ್ಕೋಬಹುದು ನಾನು ಅಲ್ಲಿ ಏನಾದರೂ ಫ್ರೀ ಇದ್ದರೆ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇದೇ ರೀತಿ ಕಂಟೆಂಟ್ ಬೇಕು ಸರ್ಬೇಸರ್ಗಳ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ನಾಲೆಜ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ನೋಡೋಸ್ಗಳು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕೇಳ್ತಾರೆ ಕಲ್ಸರಿ ಜೈ ಹಿಂದ್ वंदे माता राम